ಅದು ಬಾಂಬ್ ಅಥವಾ ಏನು ಅಂದೇಳಿ ಪರಿಶೀಲನೆ ಆಗಿಲ್ರಿ. ಅದಕ್ಕೂ ಮೊದ್ಲೇ ನಾವೇ ಬಾಂಬ್ ಅಂದೇಳಿ ಅಥವಾ ನಾವೇ ಮತ್ತೊಂದ್ ಏನಾದ್ರೂ ಹುಡುಕಿ ಹೇಳೋಕ್ಕಿಂತ ಏನಂದೇಳಿ ನೋಡಿ ಕ್ರಮ ತಗೊಳ್ತೇವೆ. ಅದ್ ನೋಡಿ, ಯಾವುದೇ ಕಾರಣಕ್ಕೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲೆಕ್ಷನ್ ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ, ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳು ನಿಮಗೆ ಗೊತ್ತಿದೆ. ಮತ್ತೇನಾದ್ರೂ ಒಂದು ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನು ಇಲ್ಲ. ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆಗಡೆ ಬಿಜೆಪಿ ಅವ್ರ ಕೈವಾಡ ಇದೆ ಅಂತ ನಿಮ್ಮ ಮಾತಿನ ಅರ್ಥ? ಅಲ್ಲಿ ಅಲ್ಲಿಂದ ಇಲ್ಲಿವರಿಗೆ ಮಾಡುವಾಗ ಪೂರ ಅವ್ರಿ ಸರ್. ಹಾಗಾದ್ರೆ ರಾಜಕೀಯಕ್ಕೆ ಇದನ್ನ ಬಳಸ್ಕೊಳ್ಳಿಕ್ಕೆ ಅವ್ರು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂತ ಅಂತ ಅವ್ರು ಮತ್ತೆ ಇಲ್ಲಿವರಿಗೆ ರಾಜಕಾರಣ ಮಾಡದಿದ್ರೆ ಅವ್ರು ಅದ್ ಬಿಟ್ಟು ಬೇರೆ ಏನ್ ಬಳಸ್ಕೊಂಡು ರಾಜಕಾರಣ ಮಾಡಿದಾರೆ? ಯಾರಾದ್ರು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟದಿದ್ರೆ ಹೇಳಿ ನೋಡು. ಅವ್ರಿಗೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ 15 ಲಕ್ಷ ರೂಪಾಯಿ ನಿಮ್ಗೆ ನಿಮ್ಮ ಅಕೌಂಟಿಗೆ ಹಾಕ್ತೇ ಅಂದ್ರು. ಹಾಕಿದ್ರೇನ್ರಿ ಈಗ ಮತ್ತೆ ಗ್ಯಾರಂಟಿ ಶುರುವಾಗಿದೆ? ಅದು ಬಿಜೆಪಿ ಗ್ಯಾರಂಟಿ ಅಲ್ಲಂತೆ, ಮೋದಿ ಗ್ಯಾರಂಟಿ. ಅದು ಯಾರು ಹೇಳಿದ್ರಿ? ಅವ್ರ ಗ್ಯಾರಂಟಿ ಅವ್ರು ಸುಳ್ಳು ಹೇಳ್ತಾರೆ ಅಂದೇಳಿ ಹೇಳ್ತಾರೆ ಯಾರಾದ್ರು? ಅವರೇ ಹೇಳಿದ್ದಲ್ಲ, ನಿಮ್ ಟಿವಿಲೇ ನೋಡಿದ್ದು, ನಿಮ್ ಪೇಪರ್ ಅಲ್ಲೇ ನೋಡಿದ್ದು ನಾ, 15 ಲಕ್ಷ ಪ್ರತಿಯೊಬ್ಬರು ಅಕೌಂಟಿಗೆ ಹಾಕ್ತೀನಿ. ಈಗ ಮತ್ತೆ ಅವ್ರ ಗ್ಯಾರಂಟಿ ನಂಬುತ್ತಾರ ಜನ? ಅವ್ರನ್ನ ಯಾರು ನಂಬುದಿಲ್ಲ. ಅವ್ರ ಬಗ್ಗೆ ಮಾತಾಡ್ಬಾರ್ದು ನಾವು, ಅದಕ್ಕೆ ಎಲ್ಲೂ ಮಾತಾಡೋದಿಲ್ಲ. ನೀವು ಮಾತಾಡದಿದ್ರೆ ಏನ್ ಮಾಡ್ತೀರಿ? ಇವ್ರು ಮಾತಾಡೋದಿಲ್ಲ ಹೇಳಿದ್ರಲ್ಲ, ಈಗ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಹೆದರ್ಕೊಂಡು ಮಾತಾಡೋದಿಲ್ಲ ಅಂದೇಳಿ ನೀವೇ ಹೇಳಿದ್ರಿ. ಮಾತಾಡಿದ್ರೆ ಬೇರೆ ಆಗ್ತದೆ. ಒಂದ್ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಬಂದು ಇಲ್ಲಿ ಏನು ಬರ ಪರಿಹಾರ ಘೋಷಣೆ ಮಾಡಿ, ಬರ ಪರಿಹಾರ ಹೌದು ಅಂದ್ರೆ ಘೋಷಣೆ ಮಾಡ್ಕೊಂಡು ಹೋದ್ರು 1 ರೂಪಾಯಿ ಕೊಡ್ಲಿಲ್ಲ. ಇವತ್ತು ಅವ್ರ ಬಗ್ಗೆ ಮಾತಾಡೋದ್ ಬಿಟ್ಟು